ಈ ಭಾಗದಲ್ಲಿ ಏನೇನ್ ಕೆಲಸ ಕಾರ್ಯಗಳಾಗಬೇಕು ಎಲ್ಲದ ಕಡೆಗೂ ಹೆಚ್ಚು ಒತ್ತು ಕೊಟ್ಟು ಗಮನ ಕೊಟ್ಟು ಮಾಡಿಸಿದ್ದೇನೆ. ಇದು ನಿಮ್ ಮುಂದೆ ಕಣ್ಣು ಮುಂದೆ ಇದೆ. ಹಲವಾರು ಇಲಾಖೆಗಳಿಂದ ಈ ಒಂದು ಕೆಲಸಗಳನ್ನ ಮಾಡಿಸ್ತಾ ಇದ್ದೇನೆ. PWD ಇಲಾಖೆಯಿಂದ ಇರ್ಬೋದು, ಮೂಲಭೂತ ಸೌಕರ್ಯಗಳು RDPR ಇಲಾಖೆಯಿಂದ ಇರ್ಬೋದು, ರಸ್ತೆ ಮತ್ತೆ ಚರಂಡಿಗಳು, ಇನ್ನು ಇರಿಗೇಷನ್ ಪ್ರಾಜೆಕ್ಟ್ಸ್, ನೀರಾವರಿ ಯೋಜನೆಗಳು, ಹಲವಾರು ನೀರಾವರಿ ಯೋಜನೆಗಳು ಅನುಷ್ಠಾನಗೊಳಿಸಿದ್ದೇವೆ. ಮೊಟ್ಟೆ ದೊಡ್ಡಿಯ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, ಮತ್ತೆ ವಡ್ರಳ್ಳಿ ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, ಹಾಗೆ ಉಚ್ಚಮ್ಮಂದೊಟ್ಟಿ ಪ್ರಾಜೆಕ್ಟ್ ಇರ್ಬೋದು, ಹೀಗೆ ಹಲವಾರು ಇರಿಗೇಷನ್ ಪ್ರಾಜೆಕ್ಟ್ಸ್ನ ಅನುಷ್ಠಾನಗೊಳಿಸಿದ್ದೇವೆ. ಹಾಗೆ ಟೌನ್ ಭಾಗಕ್ಕೆ 456 ಕೋಟಿಯ ಕುಡಿಯುವ ನೀರಿನ ಯೋಜನೆ, 24 ಗಂಟೆ ಕುಡಿಯುವ ನೀರಿನ ಯೋಜನೆ ಸಪ್ಲೈ ಮಾಡುವಂತ ಒಂದು ಯೋಜನೆ ಅದು, 24/7. ಈಗೇನು ನೀರಿಗೆ ಕಾಯೋಂಗಿಲ್ಲ, ಈಗ ವಾರದಲ್ಲಿ 3 ದಿನ 4 ದಿನ ಕೊಡ್ಬೋದು, ಬಟ್ ಮುಂದೆ ಇನ್ನು ಒಂದು 40-50 ವರ್ಷ 24 ಗಂಟೆ ಟೈಮ್ ನೀರು ಕೊಡುವಂತ ಸಪ್ಲೈ ಮಾಡುವಂತ ಯೋಜನೆ ಅದು. ಇನ್ನು 540 ಕೋಟಿಯ ಒಂದು ಯೋಜನೆ, ಸತ್ತೆಗಾಲದಿಂದ ನೀರು ಪಂಪ್ ಮಾಡೋದು ಇಗ್ಲೂರು ಡ್ಯಾಮ್ಗೆ, ಮತ್ತು ಇಲ್ಲಿ ಮಂಚನಬೆಲೆ ಡ್ಯಾಮ್ಗೆ ಎಲ್ಲ ಕಡೆ ನೀರನ್ನು ಪಂಪ್ ಮಾಡಿ ನೀರಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಕುಡಿಯುವ ನೀರಿಗೂ ಉಪಯೋಗಿಸ್ಕೋಬೋದು, ಹಾಗೆ ಕೃಷಿಗೂ ಉಪಯೋಗಿಸ್ಕೋಬೋದು. ಹೀಗೆ ಹಲವಾರು ಈ ಭಾಗದ ಜನರಿಗೆ ಅನುಕೂಲ ಆಗುವಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದೇವೆ. ಇದು ಯಾರಿಗಾಗಿ ಮಾಡ್ತಾ ಇದ್ದೀವಿ? ನಮ್ಮ ಜನರು ನಿಮಗೋಸ್ಕರ ಮಾಡ್ತಾ ಇರೋದು ನಾವು. ನಿಮಗಿದು ಮನವರಿಕೆ ಆದರೆ ನಮಗೆ ಸಾಕು, ನಮ್ಗೆ ಇನ್ನೇನು ನಾವು ಕೇಳಲ್ಲ. ನೀವು ಮನವರಿಕೆ ಮಾಡ್ಕೋಬೇಕು. ಈ ಕೆಲಸ ಕಾರ್ಯಗಳು ಆಗ್ತಾ ಇರೋದು ನಿಮಗೋಸ್ಕರ, ನಮ್ಮ ಜನತೆಗೋಸ್ಕರ,